ಪಾರಂಪುರಿ ಎಂಬ ಹೆಸರಿನ ಊರಿತ್ತು. ಅಲ್ಲಿ ಮಂಜೋತ್ ಎಂಬ ವ್ಯಕ್ತಿ ತನ್ನ ಹೆಂಡತಿಯಾದ ರಿಚಾ ಜೊತೆ ವಾಸಿಸ್ತಾ ಇದ್ದ. ಮಂಜೋತ್ ಊರಲ್ಲಿ ಕಟ್ಟಿಗೆನ ಕಟ್ ಮಾಡಿ ಊರಲ್ಲಿ ಮನೆ ಮಾಡ್ತಾ ಇದ್ದ, ಮತ್ತೆ ರಿಪೇರಿ ಕೆಲಸ ಕೂಡ ಮಾಡ್ತಿದ್ದ. ಮಂಜೋತ್ ಒಳ್ಳೆ ವ್ಯಕ್ತಿಯಾಗಿದ್ದ. ಊರಿನ ಜನರು ಅವನ ಮೇಲೆ ನಂಬಿಕೆ ಇಟ್ಟಿದ್ರು. ಜನಗಳ ಮನೆ ತಯಾರಿಸೋದ್ರಲ್ಲಿ ಸಿಗೋ ಮಜಾ, ಆ ಆನಂದ ಯಾವುದೇ ವಸ್ತುವಲ್ಲೂ ಕೂಡ ಸಿಗೋದಿಲ್ಲ. ಹಾ, ಒಳ್ಳೇದೇ ಅಲ್ವಾ. ಈ ಮಳೆಗಾಲದಲ್ಲಿ ಎಷ್ಟೊಂದು ಕೆಲ್ಸ ಸಿಗ್ತಿದೆ ಅಲ್ವಾ ನಿಮ್ಗೆ, ಅದಕ್ಕೆ ನೀವು ಖುಷಿಯಾಗಿದ್ದೀರಾ? ಹಾ ಹಾ, ಕೆಲ್ಸ ಸಿಗದೆ ಏನು, ಜನಗಳ ಮನೆನ ಮಳೆಯಿಂದ ರಕ್ಷಣೆ ಮಾಡೋದು ನನ್ನ ಕೆಲ್ಸ ಅಲ್ವಾ? ನೀವು ಜನರಿಗೆ ಸಹಾಯ ಮಾಡ್ತಾ ಇರ್ತೀರಾ, ಆದ್ರೆ ಈ ಊರಿನ ಜನ ಸರಿ ಇಲ್ಲ ರೀ. ಇತ್ತೀಚೆಗೆ ಆಗ್ತಿರೋ ಕಳ್ತನದ ಬಗ್ಗೆ ಜಮೀನ್ದಾರ್ ಮತ್ತೆ ಮುಖ್ಯಸ್ಥರು ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚಪಡೋದು, ಒಬ್ರಿಗೊಬ್ರು ಸೇಡಿಡೋದು, ಬೆನ್ ಹಿಂದೆ ಕೆಟ್ಟ ಮಾತಾಡೋದು, ಇದನ್ನೇ ನಡೀತಿರೋದು ಈ ಊರಲ್ಲಿ. ಒಂದ್ ವೇಳೆ ಎಲ್ರು ಕೆಟ್ಟದ್ ಮಾತಾಡ್ತಾ ಇದಾರೆ ಅಂದ್ರೆ ಅದರ ಅರ್ಥ ಇದಲ್ಲ ನಾವು ಕೂಡ ಅವ್ರಿಗೆ ಕೆಟ್ಟದ್ ಮಾತಾಡ್ಬೇಕು ಅಂತ. ಸರಿ ಬಿಡು, ನಾನೀಗ ಹೊರಡ್ತೀನಿ, ನಾನು ಮುಖ್ಯಸ್ಥರಿಗೆ ಹೊಸ ಮನೆ ಕಟ್ಕೊಡ್ಬೇಕು. ಮಂಜೋತ್ ಕೊಡ್ಲಿ ಹಿಡ್ಕೊಂಡು ಕಾಡು ಒಳಗಡೆ ಹೋಗ್ತಾನೆ. ಅಲ್ ಬಂದು ಮರನ ಕಡಿತಾ ಇರ್ತಾನೆ. ನನಗನ್ನಿಸ್ತಾ ಇದೆ ಇವತ್ತು ಪೂರ್ತಿ ದಿನ ಈ ಮರನೇ ಕಟ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಆದಷ್ಟು ಬೇಗ ಕಟ್ಟಿಗೆಗಳನ್ನೆಲ್ಲ ಕಟ್ ಮಾಡ್ತೀನಿ, ಆಮೇಲೆ ಬೇಗ ಮುಖ್ಯಸ್ಥರ ಮನೆನ ಕಟ್ತೀನಿ. ಆಗ ಅಲ್ಲಿ ಮಳೆ ಬರೋಕೆ ಶುರುವಾಗುತ್ತೆ. ಮತ್ತೆ ಆಕಾಶದಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ಚಿಕ್ಕದಾದ ಮೋಡ ಇತ್ತು. ಹೇಳಿ, ನೀವ್ಯಾರು? ನಾನು ಯಾರೇ ಆಗಿರ್ಲಿ, ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ. ಕೇವಲ ಹೀಗ್ ಮಾತ್ರ ಅನ್ಕೋ ನಾನು ಮಳೆ ಕಡೆಯಿಂದ ಬಂದಿದ್ದು ಅಂತ. ಮತ್ತೆ ಆದಷ್ಟು ಬೇಗ ಊರಿಗೆ ಪ್ರವಾಹ ಬರುತ್ತೆ, ಅದರಿಂದಾಗಿ ಯಾರು ಮನೆ ಒಳಗಡೆನೂ ಇರಕ್ಕಾಗಲ್ಲ, ಹೊರಗಡೆನೂ ಬರಕ್ಕಾಗಲ್ಲ. ಯಾವುದೇ ವ್ಯಕ್ತಿ ಕೂಡ ನೆಲದ ಮೇಲೆ ಕಾಲಿಡೋದಕ್ಕೆ ಸಾಧ್ಯನೇ ಇರಲ್ಲ. ಆದ್ರೆ ಯಾಕೆ ಹಾಗಾದ್ರೆ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಈ ಊರಿನ ಜನರ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ಕೇವಲ ನೀನ್ ಮಾತ್ರ ಇರೋದು ಮನ್ಸಿಂದ ಒಳ್ಳೇದು ಬಯಸೋನು. ಗಮನ ಇಟ್ಕೇಳು, ನಾನು ಏನ್ ಹೇಳ್ತೀನೋ ಅದ್ನ. ಒಂದು ದೊಡ್ಡ ಹಡಗನ್ನ ತಯಾರಿಸು, ಮತ್ತೆ ಎಷ್ಟು ಜನ ಸಾಧ್ಯನೋ ಅಷ್ಟು ಜನರನ್ನ ಆ ಹಡಗಲ್ಲಿ ಕೂರಿಸು. ನನ್ನ ಕೈಯಲ್ಲಿರೋ ಈ ಮೋಡಗಳು ಆದಷ್ಟು ಬೇಗ ಕಪ್ಪು ಮೋಡಗಳಾಗಿ ಬದಲಾಗ್ತವೆ, ಮತ್ತೆ ಸುನಾಮಿ ಅಲೆಗಳು ಈ ಊರನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ನಾನು ಅಷ್ಟು ದೊಡ್ಡ ಹಡಗನ್ನ ಅಷ್ಟು ಬೇಗ ಹೇಗ್ ಮಾಡ್ಲಿ? ಆಕಾಶದಿಂದ ಬಂದ ವ್ಯಕ್ತಿ ಮಂಜೋತನಿಗೆ ಒಂದು ದೊಡ್ಡದಾದ ಚಿನ್ನದ ಕೊಡ್ಲಿಯನ್ನ ಕೊಡ್ತಾನೆ. ಇದರಿಂದ ನೀನು ಒಂದೇ ಸಲ ಒಂದು ಮರನ ಕಡಿದು ಬಿಡ್ಬೋದು. ಇದನ್ನ ಕೇವಲ ನೀನ್ ಮಾತ್ರ ಬಳಸ್ಬಹುದು. ಇದನ್ ಮುಟ್ತಿದ್ದ ಹಾಗೆ ನಿನ್ನ ಕೈಗೆ ಅತಿ ಶಕ್ತಿಶಾಲಿ ಮಾನವನ ಶಕ್ತಿ ಬಂದ್ಬಿಡುತ್ತೆ. ಹೋಗು, ನಾನ್ ನಿನ್ಗೆ ಯಾವ ಕಾರ್ಯ ಕೊಟ್ಟಿದ್ದೀನೋ ಅದನ್ನ ಪೂರ್ತಿ ಮಾಡು. ಮಂಜೋತ್ ಊರಿನ ಮುಖ್ಯಸ್ಥರ ಹತ್ರ ಹೋಗಿ ಎಲ್ಲ ವಿಷಯವನ್ನ ತಿಳಿಸ್ತಾನೆ. ಒಂದ್ ವೇಳೆ ಹಾಗಂದ್ರೆ ನೀನ್ ಹಡಗು ಮಾಡೋದಕ್ಕೆ ಶುರು ಮಾಡ್ಕೋ. ನಾನು ಇಡೀ ಊರ್ನವ್ರನ್ನೆಲ್ಲ ಒಂದ್ ಕಡೆಗೆ ಸೇರಿಸ್ತೀನಿ, ಮತ್ತೆ ಅವ್ರಿಗೆ ಈ ವಿಷಯನ ತಿಳಿಸ್ತೀನಿ. ಮಳೆ ನಿಂತು ಹೋಗೋ ಹಾಗೆ ಕಾಣಿಸ್ತಾನೆ ಇರಲಿಲ್ಲ. ಮಂಜೋತ್ ಕಾಡಿನೊಳಗಡೆ ಹೋಗ್ತಾನೆ. ಮತ್ತೆ ಆ ಚಿನ್ನದ ಕೊಡ್ಲಿಯಿಂದ ಮರವನ್ನ ಕಡಿತಾ ಇರ್ತಾನೆ. ಮಂಜೋತ್ ದೊಡ್ಡದಾದ ಹಡಗನ್ನ ತಯಾರಿಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮುಖ್ಯಸ್ಥರು ಊರಿನ ಪಂಚಾಯತಿಗೆ ಎಲ್ಲರನ್ನ ಕರೆದು ಅವ್ರೆಲ್ರಿಗೂ ವಿಷಯವನ್ನ ಹೇಳ್ತಾನೆ. ಹೌದಾ, ಈಗ ಈ ಮುಖ್ಯಸ್ಥರು ಒಂದ್ ಹೊಸ ನಾಟಕ ಆಡ್ತಾ ಇದ್ದಾರಾ? ನಾ ನಿಮ್ಮ ಮಾತನ್ನ ಯಾವತ್ತೂ ನಂಬೋದಿಲ್ಲ. ಇದು ನಾಟಕ ಅಲ್ಲ, ಇದು ನಿಜ. ನಿನ್ನ ಕಣ್ಣರೆ ನಿನಗೆ ಕಾಣಿಸ್ತಾ ಇಲ್ವಾ, ಮಳೆ ಎಷ್ಟೋ ದಿನಗಳಿಂದ ನಿಲ್ತಾನೆ ಇಲ್ವಲ್ಲ. ಒಂದ್ ವಾರ ಆದ್ಮೇಲೆ ಈ ಇಡೀ ಊರು ನೀರಲ್ಲೇ ಮುಳುಗ ಹೋಗ್ಬಿಡುತ್ತೆ. ಊರಿನ ಜನರು ಮುಖ್ಯಸ್ಥರ ಮಾತನ್ನ ಒಪ್ಕೋತಾರೆ. ಆದ್ರೆ ಜಮೀನ್ದಾರನ ಹೆಂಡತಿ ಹಡಗಿನಲ್ಲಿ ಕೂತ್ಕೊಳ್ಳಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಒಂದ್ ವಾರದಲ್ಲೇ ಮಂಜೋತ್ ಒಂದ್ ದೊಡ್ಡ ಹಡಗನ್ನ ತಯಾರಿ ಮಾಡ್ತಾನೆ. ಜಮೀನ್ದಾರ್ ಹೆಂಡತಿ ಬಿಟ್ಟು ಊರಿನ ಮುಖ್ಯಸ್ಥರು ಮತ್ತೆ ಊರಿನ ಜನರು ಆ ಹಡಗಲ್ಲಿ ಬರ್ತಾರೆ. ಊರಲ್ಲಿ ವಾತಾವರಣ ತುಂಬಾನೇ ಹದಗೆಡುತ್ತೆ. ಆ ಊರಿಗೆ ದೊಡ್ಡ ಪ್ರವಾಹ ಬರುತ್ತೆ. ನೋಡಿ ನೋಡಿ, ಈ ನೀರು ಇಡೀ ಊರನ್ನ ನಷ್ಟ ಮಾಡೋದಕ್ಕೆ ಬಂದ್ಬಿಡ್ತು. ಆದ್ರೆ ನಾವೆಲ್ಲ ಇದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ, ನಮ್ಮನ್ನಂತೂ ಈ ಹಡಗು ಕಾಪಾಡುತ್ತೆ. ಜಮೀನ್ದಾರನ ಹೆಂಡತಿ ಆ ದೊಡ್ಡ ಹಡಗತ್ರ ಬರ್ತಾರೆ. ಅಯ್ಯೋ ನಿಲ್ಲಿ ನಿಲ್ಲಿ, ನನ್ನನ್ನ ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ?
ಮಂಜು ಜಮೀನ್ದಾರ್ ಹೆಂಡತಿನ ಕೂಡ ಹಡಗಲ್ಲಿ ಕರ್ಕೋತಾನೆ. ಇಲ್ಲಿ ಈ ಪ್ರವಾಹದಿಂದ ಇಡೀ ಊರೇ ಮುಳುಗೋಗುತ್ತೆ. ಅಯ್ಯೋ, ನಾನು ಉಳ್ಕೊಂಡ್ಬಿಟ್ಟೆ. ಜಮೀನ್ದಾರನ ಹೆಂಡತಿ ಆ ಹಡಗನ್ನ ನೋಡಿ ಆಶ್ಚರ್ಯಗೊಳ್ತಾಳೆ. ಓ, ಇದೆಂತ ದೊಡ್ಡ ಹಡಗ ಇದೆ! ಆದ್ರೆ ಇಲ್ಲಿಷ್ಟೊಂದು ಕಟ್ಕೆಗಳನ್ನ ಯಾಕಿಟ್ಟಿದೀಯಾ? ಮಂಜೋತ್ ಊರಿನ ಜನರಿಗೆ ಹೇಳ್ತಾನೆ. ಊರ್ನವರೇ, ಗಮನ ಇಟ್ಟು ಕೇಳಿ, ಈ ಕಟ್ಟಿಗೆಗಳನ್ನ ನಾನ್ ನಿಮ್ಗಂತ ಜೋಡಿಸಿರೋದು. ನಿಮ್ಗೆಲ್ಲ ಮನೆ ಕಟ್ಸೋಷ್ಟು ಸಮಯ ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೋಸ್ಕರ ಈ ಕಟ್ಟಿಗೆಗಳನ್ನ ಇಲ್ಲಿ ಜೋಡಿಸಿದೀನಿ. ವಾ ಮಂಜು, ನೀನ್ ಇರ್ಲಿಲ್ಲ ಅಂದ್ರೆ ನಮ್ ಕತೆ ಏನಾಗ್ತಿತ್ತು? ಎಲ್ರೂ ಕೂಡ ಮನೆಗಳನ್ನ ಸಮಾನವಾಗಿ ಮಾಡೋಣ. ಒಂದು ಪರಿವಾರದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೇ ದೊಡ್ಡ ಮನೆಯನ್ನ ನಾವು ತಯಾರು ಮಾಡೋಣ. ಹೌದು, ಒಂದು ಪರಿವಾರದಲ್ಲಿ ಕಡಿಮೆ ಸದಸ್ಯರಿದ್ರೆ ನಾವು ಅವ್ರಿಗೊಂದು ಚಿಕ್ಕ ಮನೆ ಕಟ್ಸೋಣ. ಒಂದ್ ವೇಳೆ ಜಾಸ್ತಿ ಜನ ಇದ್ರೆ ಅವ್ರಿಗೆ ದೊಡ್ಡ ಮನೆ ಕಟ್ಸ್ಕೊಳ್ಳೋಣ. ಸಾಧ್ಯನೇ ಇಲ್ಲ. ಈ ಹಡಗಲ್ಲಿ ನನ್ಗೆ ಹೆಚ್ಚಿಗೆ ಜಾಗ ಬೇಕು. ಊರಲ್ಲಿ ನಂದೇ ಜಮೀನು ಹೆಚ್ಚಿಗೆ ಇದ್ದಿದ್ದು. ಸುಮ್ನಿರು, ಇದ್ ನಿನ್ ಊರಲ್ಲ, ನಿನ್ ಹೇಳ್ದಾಗೆ ನಡಿಯಕ್ಕೆ. ಯಾವ ಹಕ್ಕಿಂದ ನೀನ್ ಇದನ್ನೆಲ್ಲ ಕೇಳ್ತಾ ಇದೀಯಾ? ಮಂಜೋತ್ ಹೇಗ್ ಹೇಳ್ತಾನೋ ಹಾಗೆ ಆಗುತ್ತೆ. ನೀನೇನಿವಾಗ ಜಮೀನ್ದಾರ ಅಲ್ಲ, ಒಬ್ಬ ಮಾಮೂಲಿ ಮಂಚ, ನಮ್ಗಳ ಹಾಗೇನೆ. ಎಲ್ರೂ ತಮ್ ತಮ್ ಮನೆಗಳನ್ನ ತಯಾರಿಸ್ಕೊಳ್ತಾ ಇರ್ತಾರೆ. ಮತ್ತೆ ಜಮೀನ್ದಾರ್ ಹೆಂಡತಿ ಇದನ್ನೆಲ್ಲ ನಂಬಕ್ಕಾಗ್ತಾ ಇರಲಿಲ್ಲ. ಒಂದ್ ಸಮಯದಲ್ಲಿ ನನ್ ಹತ್ರ ತುಂಬಾನೇ ಆಸ್ತಿ ಇತ್ತು. ನನ್ ಹತ್ರ ಯಾವ್ದಕ್ಕೂ ಕಡಿಮೆ ಇರಲಿಲ್ಲ. ತಿನ್ನಕ್ಕೂ ಉಣ್ಣಕ್ಕೂ ಕೂಡ ನನ್ಗೇನು ಕಡಿಮೆ ಇರಲಿಲ್ಲ. ಮತ್ತೆ ಎಲ್ರು ನನ್ಗೆ ಗೌರವ ಕೊಡ್ತಾ ಇದ್ರು. ಇದೆಲ್ಲ ಒಂದೇ ಸಾರಿ ನನ್ ಕೈಯಿಂದ ತಪ್ಪು ಹೋಯ್ತು. ಇದೆಲ್ಲ ಆಗಿದ್ದು ಈ ಪ್ರವಾಹದಿಂದಾನೆ. ಈಗ ಇವರೆಲ್ಲರೂ ಆ ಮಂಜೋತ್ ಮತ್ತೆ ಊರಿನ ಮುಖ್ಯಸ್ಥರಿಗೆ ಗೌರವ ಕೊಡ್ತಾ ಇದ್ದಾರೆ. ನಾನೇ ಏನಾದ್ರೂ ಮಾಡ್ಬೇಕು. ಆಗ ಅವಳ ಮನೇಲಿ ಮಾಡ್ತಿದ್ದ ಹಳೆ ಕೆಲಸಗಾರ ವೀರು ಅವಳ ಹತ್ರ ಬರ್ತಾನೆ. ಬಾ ವೀರು, ಬಾ. ಏನಾಯ್ತು? ಹಡಗಲ್ ಬಂದಾಗಿಂದ ನೀ ನನ್ ಭೇಟಿನೇ ಆಗಿಲ್ಲ. ಕೆಲ್ಸ ಏನೂ ಬೇಕಾಗಿಲ್ವಾ ನಿಂಗೆ? ಹೇಳು, ಈ ಮಂಜೋತ್ ಹತ್ರ ಕೊಡ್ಲಿ ಬಗ್ಗೆ ಏನ್ ವಿಷಯ ಇದೆ ಅಂತ? ಹೌದು, ಮಂಜೋತ್ ಹತ್ರ ಕಟ್ಟಿಗೆ ಇದ್ರೆ ಅವನ್ಗೆ ಅತಿ ಮನುಷ್ಯ ಶಕ್ತಿ ಸಿಗತ್ತಂತೆ. ಅದು ಅಲ್ಲದೆ ನಾನು ಇದು ಕೂಡ ನೋಡಿದೀನಿ, ಆ ಕೊಡ್ಲಿಯಿಂದ ಮರ ಕತ್ತರಿಸಿದ್ರೆ ಆ ಮರ ಇದ್ದಕ್ಕಿದ್ದಂಗೆ ಮತ್ತೆ ಬೆಳ್ಕೊಂಡ್ಬಿಡುತ್ತೆ, ಮತ್ತೆ ಫಲ ಕೂಡ ಕೊಡಕ್ ಶುರು ಮಾಡುತ್ತೆ. ಮತ್ತೆ ಅಮ್ಮೋರೆ, ಕೆಲ್ಸದ ವಿಷಯಕ್ಕೆ ಬಂದ್ರೆ ನಾನು ಇನ್ ಮುಂದೆ ನಿಮ್ಗೋಸ್ಕರ ಕೆಲಸ ಮಾಡಕ್ ಆಗಲ್ಲ, ನನ್ನ ಕ್ಷಮಿಸ್ಬಿಡಿ. ಇಷ್ಟ ಹೇಳಿ ವೀರು ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ಇನ್ನೊಂದ್ ಕಡೆ ಮುಖ್ಯಸ್ಥರು ಮತ್ತೆ ಮಂಜೋತ್ ಹಡಗಲ್ಲಿ ಒಂದೇ ಸಮನಾದ ಮನೆಗಳನ್ನ ತಯಾರಿ ಮಾಡ್ತಾರೆ. ಆ ಜಮೀನ್ದಾರ್ ಹೆಂಡತಿಗೆ ಅವಳಿಗೂ ಕೂಡ ಒಂದ್ ಮನೆ ಕೊಡ್ತಾರೆ. ಆದ್ರೆ ಅದು ಒಬ್ಬರೇ ಇರೋ ಮನೆಯಾಗಿರುತ್ತೆ. ಇಲ್ಲ ಇಲ್ಲ, ನಾನಿಲ್ಲಿರಲ್ಲ. ನನ್ ಮನೆ ಇದ್ರಕ್ಕಿಂತ ದೊಡ್ಡದಾಗಿತ್ತು. ಈ ಮನೆಯಲ್ಲಿ ಒಬ್ರೇ ಇರಬಹುದು. ಮತ್ತೆ ನಾನೆಲ್ಲ ವಾಪಸ್ ತಗೋಬೇಕು. ನಾನು ಆ ಮಂಜೋತಿಂದ ಎಲ್ಲಾನು ಕಿತ್ಕೊಂಡ್ ಬಿಡ್ತೀನಿ. ಮಂಜೋತ್ ಮತ್ತೆ ಮುಖ್ಯಸ್ಥ ಸೇರ್ಕೊಂಡು ಉಳಿದಿರೋ ಕಟ್ಕೆಗಳನ್ನ ಕಟ್ ಮಾಡ್ತಾ ಇರ್ತಾರೆ. ಆಗ ಅವಳು ಕೈಯಲ್ಲಿ ಸ್ವೀಟ್ ಬಾಕ್ಸ್ ನ ಹಿಡ್ಕೊಂಡು ಅಲ್ಲಿಗ್ ಬರ್ತಾಳೆ. ಮುಖ್ಯಸ್ಥರೇ ಮತ್ ಮಂಜೋತ್, ನಿಮ್ಮಿಬ್ರಿಗೂ ನನ್ನಿಂದ ತುಂಬಾನೇ ಧನ್ಯವಾದ. ನನಗೆ ಮತ್ತೆ ಜನರಿಗೆ ಸಹಾಯ ಮಾಡಿದ್ದಕ್ಕೆ, ನನ್ಗೆ ಹೊಸ ಮನೆ ಕೊಟ್ಟಿದ್ದಕ್ಕೆ ಧನ್ಯವಾದ. ತಗೊಳ್ಳಿ, ನಾ ನಿಮ್ಗೋಸ್ಕರ ಲಡ್ಡು ತಂದಿದ್ದೀನಿ. ತಗೊಳ್ಳಿ, ತಿನ್ನಿ. ವಾ, ಇವತ್ತು ಈ ಹಡಗಿನ ಊರಲ್ಲಿ ಹೊಸ ಬೆಳಗ್ಗೆ ಹೆಂಗ್ ಬಂದ್ಬಿಡ್ತೋ, ತುಂಬಾ ಖುಷಿಯಾಗಿದ್ದೀರಾ ಅನ್ಸತ್ತೆ. ಹಾ ಹಾ, ನೀವು ಖುಷಿಯಾಗಿದ್ದೀರಾ ಅಂದ್ರೆ ನಮಗೂ ಖುಷಿನೇ. ಕೊಡಿ ಇಲ್ಲಿ ಲಡ್ಡು ಕೊಡಿ. ಮುಖ್ಯಸ್ಥರು ಮತ್ತೆ ಮಂಜೋತ್ ಆ ಲಡ್ಡುನ ತಿಂತಾರೆ. ತಿನ್ ಸ್ವಲ್ಪ ಹೊತ್ತಲ್ಲೇ ಅವರಿಬ್ರು ಮೂರ್ಛೆ ಬಂದು ಕೆಳಗಡೆ ಬೀಳ್ತಾರೆ. ಮತ್ತೆ ಆಳವಾದ ನಿದ್ದೆಗೆ ಜಾರಿ ಬಿಡ್ತಾರೆ. ಆಗ ಅವಳು ಮಂಜೋತ್ ಚಿನ್ನದ ಕೊಡ್ಲಿಯನ್ನ ಕಳತನ ಮಾಡ್ತಾಳೆ. ತಗೊಂಡು ತನ್ನ ಮನೆ ಹತ್ರ ಬರ್ತಾಳೆ. ಈಗ ಮಜಾ ಬರುತ್ತೆ. ನಾನೀ ಹಡಗಲ್ಲಿ ನನ್ ದೊಡ್ಡ ಮನೆನ ನಾನೇ ಕೊಟ್ಕೋತೀನಿ. ಇದಾದ್ಮೇಲೆ ಎಲ್ರೂ ನನಗೆ ಗೌರವ ಕೊಡ್ತಾರೆ. ಆಗ ಎಲ್ರು ನಾನು ಹೇಳ್ದಂಗೆ ಕೇಳ್ತಾರೆ. ಮುಂಚೆ ಊರಲ್ಲಿದ್ದಾಗೆ ನನಗೋಸ್ಕರ ಕೆಲಸ ಮಾಡ್ತಾರೆ. ಅವಳು ಆ ಕೊಡ್ಲಿನ ತಗೊಂಡು, ಈ ಕೊಡ್ಲಿ ಎಷ್ಟೊಂದು ಶಕ್ತಿಶಾಲಿಯಾಗಿದೆ, ಇದನ್ನ ತಗೊಂಡು ನನಗೆ ಒಂದ್ ಶಕ್ತಿ ಬಂದಂಗೆ ಆಗ್ತಿದೆ. ಈಗ ಬರುತ್ತೆ ಮಜಾ. ಈ ಕೊಡ್ಲಿಯಿಂದ ನಾನು ಬೇರೆ ಮನೆಗಳನ್ನು ಕೂಡ ಹಾಳು ಮಾಡ್ಬೋದು. ಅವಳು ಆ ಕೊಡ್ಲಿನ ತಗೊಂಡು ಅಕ್ಕಪಕ್ಕದಲ್ಲಿರೋ ಮನೆಗಳನ್ನ ಒಡೆದು ಹಾಳು ಮಾಡ್ತಾಳೆ. ಆ ಕಟ್ಟಿಗೆಗಳನ್ನ ತಗೊಂಡು ತನಗಾಗಿ ಒಂದ್ ದೊಡ್ಡ ಮನೆಯನ್ನ ತಯಾರಿ ಮಾಡಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ಮಂಜೋತ್ ಮತ್ತೆ ಮುಖ್ಯಸ್ಥರಿಗೆ ಎಚ್ಚರ ಆಗುತ್ತೆ. ಅಷ್ಟರೊಳಗಡೆ ತುಂಬಾನೇ ಬದಲಾವಣೆ ಆಗಿರುತ್ತೆ. ಆ ಹಡಗಲ್ಲಿ ಅವಳ ಅರಮನೆ ತಯಾರಿಯಾಗುತ್ತೆ. ಮುಖ್ಯಸ್ಥ ಮತ್ತೆ ಮಂಜೋತ್ ಜಮೀನ್ದಾರ್ ಹೆಂಡತಿ ಹತ್ರ ಬರ್ತಾರೆ. ಅಯ್ಯೋ ಜಮೀನ್ದಾರಿಣಿ, ಇದ್ ನೀನ್ ಏನ್ ಮಾಡ್ತಾ ಇದೀಯಾ?
ಈ ಸಮಯದಲ್ಲಿ ನಿನ್ಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಈ ಸಮಯದಲ್ಲಿ ನಮ್ಮ ಸ್ವಾರ್ಥವನ್ನ ಯಾವತ್ತು ಕೂಡ ನೋಡಬಾರ್ದು. ನೀವ್ ನನ್ನ ಕೊಡ್ಲಿ ನನ್ನಿಂದ ಕಳ್ತನ ಮಾಡಿದೀರ, ಅದು ನನ್ನ ಕೊಡ್ಲಿ, ಅದನ್ನ ನನಗೆ ವಾಪಸ್ ಕೊಟ್ಬಿಡಿ. ಇಲ್ಲ, ಮಳೆಯಿಂದ ಬಂದಿರೋ ಒಬ್ಬ ವ್ಯಕ್ತಿ ಇದನ್ನ ಕೊಟ್ಟಿದ್ದಾನೆ. ಮತ್ತೆ ಹೇಳಿದಾನೆ ನಾನ್ ಇದನ್ನ ಹೇಗ್ ಬೇಕೋ ಹಾಗೆ ಉಪಯೋಗ ಮಾಡ್ಬೋದು ಅಂತ. ಮೊದ್ಲು ನನ್ ಜೊತೆ ಏನಿಲ್ಲ ಇತ್ತೋ ಅದನ್ನೆಲ್ಲ ನಾನು ಈ ಕೊಡ್ಲಿಯಿಂದ ತಯಾರಿಸ್ತೀನಿ. ಆಯ್ತು, ನನಗ್ ತುಂಬಾ ಕೆಲ್ಸ ಇದೆ, ನಾನ್ ಹೊರಡ್ತೀನಿ. ಅವಳು ಆ ಜಾಗದಿಂದ ಹೋಗ್ತಾಳೆ. ಸುಳ್ಳು, ನಿಜವಾಗ್ಲು ಜಮೀನ್ದಾರಣಿ ಅವರು ಸುಳ್ಳು ಹೇಳ್ತಾ ಇದಾರೆ. ಇದು ನಂದೇ ಕೊಡ್ಲಿ. ನನಗ್ ಗೊತ್ತು ಮಂಜೋತ್, ನನಗ್ ವಿಶ್ವಾಸ ಇದೆ. ಮತ್ತೆ ನಿನಗೆ ಯಾರು ಈ ಕೊಡ್ಲಿಯನ್ನ ಕೊಟ್ರು ಅವ್ರಿದ್ನೆಲ್ಲ ನೋಡ್ತಾ ಇರ್ತಾರೆ, ಮತ್ತೆ ಅವರೇ ಜಮೀನ್ದಾರಣಿಗೆ ಸರಿಯಾದ ಬುದ್ಧಿನ ಕಲಿಸ್ತಾರೆ. ಆಗ ಆಕಾಶದಲ್ಲಿ ಜೋರಾಗಿ ಸಿಡಿಲ್ ಬಡಿಯುತ್ತೆ, ಮೋಡ ಕಪ್ಪಗೆ ಆವರಿಸ್ಕೊಳ್ಳುತ್ತೆ. ಆಗ ಆಕಾಶದಿಂದ ಬಂದ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ ಮೋಡವನ್ನ ಹಿಡ್ಕೊಂಡು ಪ್ರತ್ಯಕ್ಷ ಆಗ್ತಾನೆ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾನು ಈ ಕೊಡ್ಲಿನ ಮಂಜೋತಿಗೆ ಕೊಟ್ಟಿದ್ದೆ. ಇದೀಗ ನನಗೆ ಈ ಕೊಡ್ಲಿ ದುರಾಸೆಯ ವ್ಯಕ್ತಿಯ ಕೈಗೆ ಹೇಗೆ ಸಿಕ್ತು ಅಂತ ಆಶ್ಚರ್ಯ ಆಗ್ತಾ ಇದೆ. ಇಡೀ ಊರೇ ನಾಶ ಆಗೋಯ್ತು, ಆದ್ರೂ ಕೂಡ ನಿನಗೆ ಅರ್ಥ ಆಗಿಲ್ವಾ? ಹೋಗು, ನಿನ್ನ ದೊಡ್ಡ ಹೊಲ ಮತ್ತೆ ಅಂಗಡಿ, ನೀನದನ್ನೆಲ್ಲ ಎಷ್ಟು ಆಸೆ ಪಡ್ತೀಯಲ್ಲ, ಈಗ ನಾನು ಕೂಡ ನೋಡ್ತೀನಿ ನಿಂದು ಅಂತ ಏನಿದೆಯೋ ಅದನ್ನೆಲ್ಲ ತಗೊಂಡು ನೀನ್ ಹೇಗ್ ಬದುಕ್ತೀಯ ಅಂತ. ನನ್ ಮನೆ ಮತ್ತೆ ಗದ್ದೆ ನಮ್ ಊರಲ್ಲಿದೆ, ಆದ್ರೆ ನಮ್ಮೂರು ಮುಳುಗ ಹೋಗಿದೆ. ಅವಳ ಕೈಯಿಂದ ಆ ಕೊಡ್ಲಿ ಮಾಯವಾಗಿ ಬಿಡುತ್ತೆ. ಆಗ ಅಲ್ಲಿರೋ ವ್ಯಕ್ತಿ ಅವಳನ್ನ ಆ ಹಡಗಿಂದ ಹೊರಗಾಕ್ಬಿಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆ ಕೊಡ್ಲಿ ಮಂಜೋತ್ ಮನೆಯಲ್ಲಿ ಇರುತ್ತೆ. ಮುಖ್ಯಸ್ಥರು ಮತ್ತೆ ಮಂಜೋತ್ ಸೇರ್ಕೊಂಡು ಎಲ್ರಿಗೂ ಒಂದೇ ತರ ಮನೆಗಳನ್ನ ಮಾಡ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ರೂ ಆ ಹಡಗಲ್ಲಿ ತುಂಬಾ ಖುಷಿಯಾಗಿ ಜೀವನ ಮಾಡ್ತಾರೆ.